ಭಾಷಿ ಕೇಂಬುಕೆ ಎಲ್ಹಾರು ಸಿಕ್ಕಾಯಿ ಭಾಷಿ ನಾ ಹೇಳುಕೆ ನೆನ್ಪಿತ್ತ ರಾಶಿ ಹುಟ್ಟಿ ಬೆಳೆದೂರು ಸುಟ್ಟು ಹೋಗ ನಮ್ ದಾಟಿ ಎಲ್ರಿಗೂ ನಮಸ್ಕಾರ. ಸಿಬ್ಲು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀವಿ. ಎಲ್ರಿಗೂ ಅಡ್ಡಬಿದ್ದಿ. ನಾವು ಸುಮಾರು ಸಮಯದಿಂದ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇತ್ತು, ಬೇರೆ ಬೇರೆ ಭಾಷೆ ಬಗ್ಗೆ ಮಾತಾಡ್ತಾ ಇತ್ತು. ಈ ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ಕುಂದಾಪುರ ಕನ್ನಡದ ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನು ಸಂಗ್ರಹ ಮಾಡುವಂಥ ನಾವು ಈಗ ಹೊರಟಿದ್ದ ಕೆಲಸ. ಹೊಸ ವರ್ಷ ಬಂದೇ ಬಿಡ್ತು. ಕಳೆದ ವರ್ಷ ಅಂತೂ ನಾವು ತುಂಬ ರಗಳಿ ಇತ್ತು, ಬಾಳಿ ಆ ಕೊರೋನಾ ಗಿರೋನ ಅಂತ ಹೇಳ್ಕೊಂಡು ಮನೆಯಿಂದ ಹೊರಗೆ ಬರದೆ ಮಾಸ್ಕ್ ಹಾಕ್ಕೊಂಡು ಮುಖ ಎಲ್ಲ ಮುಚ್ಕೊಂಡು ತಿರ್ಕೊಂಡಿತ್ತು. ಈ ವರ್ಷ ಹಾಗಾಗದೇ ಇರಲಿ ಅಂತ ನಮ್ಮದು ಒಂದು ಹಾರೈಕೆ. ನಮ್ಮ ಎಚ್ಚರಿಕೆ ನಾವು ಮಾಡ್ಕೆ ಮಾಡ್ಕೊ, ಏನೇ ಇರಲಿ, ಯಾವುದೇ ಕಾಯಿಲೆ ಬರಲಿ, ಎಂಥದೇ ಮಂಡಿ ಬಿಸಿ ಬರಲಿ, ರಗಳಿ ಬರಲಿ, ಸಂಕಟ ಬರಲಿ, ತೊಂದರೆ ಬರಲಿ, ಅದ್ರಲ್ಲಿ ನಾವು ನಿವಾರಿಸ್ಕೊಂಡೆ ಬದುಕೋದು ನಮ್ಮದು ಭಾಳ ಮುಖ್ಯ. ಶಾಲೆಯೆಲ್ಲ ಶುರು ಆಯ್ತು, ಅದರೊಟ್ಟಿಗೆ ತುಂಬ ಜನ ಹೇಳ್ತಾಯಿದ್ರು ಶಾಲೆ ಶುರು ಮಾಡು ಬ್ಯಾಡ ಇತ್ತು, ಇದು ಬೇಕಿತ್ತು ಅಂತ ಹೇಳ್ತಾಯಿದ್ರು. ಆದರೆ ಎಂಥ ಮಾಡೋದು, ಅನಿವಾರ್ಯ ಆಯಿತು ನಮಗೆ ಶಾಲೆ ಶುರು ಮಾಡಿಕೆ. ಶಾಲೆ ಮಕ್ಕಳೆಲ್ಲ ಹೋಯ್ಕ, ಜ್ಞಾನ ಕಲಿಕೆ, ವಿದ್ಯೆ ಬುದ್ಧಿ ಕಲಿಕೆ, ಇಲ್ಲಂತ ಹೇಳಿದ್ರೆ ಹೆದರ್ಕೊಂಡೆ ಒಂದು ಬದಿ ಮೇಲೆ ಪಿಂಗ್ರಿ ಕಣಂಗೆ ಮನೆ ಮೂಲೆಗೆ ಮುಡ್ಕೊಂಡು ಬಿದ್ಕೊಂಬಕತ್ತ, ಮುದ್ದುಗಡನ್ನು ಬಿದ್ಕೊಂಬಕತ್ತ, ಇಲ್ಲಲ್ಲ ಒಂದು ಹೊಂದಾಣಿಕೆ ಮಾಡ್ಕೊಂಡು ಕೆಲ್ದ. ಹಾಗಾಗಿ ಏನೇ ಇಲ್ಲಿ ಶಾಲೆ ಆಗಲಿ ಬೇರೆ ವ್ಯವಸ್ಥೆ ಆಗಲಿ ಎಲ್ಲ ಕಡೆ ನಾವು ಹೋಯ್ಕ. ಅದರೊಟ್ಟಿಗೆ ಭಾಳ ಮುಖ್ಯವಾಗಿ ನಾವೆಂತ ಮಾಡ್ಕೊಂತ ಹೇಳಿದ್ರೆ ಎಚ್ಚರಿಕೆ ತಗೊಂಡ್ಕ. ನಾವು ಇತ್ತೀಚೆಗೆ ಒಂದೊಬ್ಬರು ಮದಿ ಮನೆಗೆ ಹೋಯ್ನೆ, ಮದಿ ಮನೆ ಹೋಯ್ ಕಾಮತಿ ಭಾಳ ಬೇಜಾರಾಯ್ತು. ಯಾರೊಬ್ಬರು ಕೂಡ ಮಾಸ್ಕ್ ಹಾಯ್ಕೊಂಡ್ಲೆ, ಮುಖಡ ಮುಸ್ಕಮ್ಮ ಎಂತೂ ಹಾಯ್ಕೊಳ್ಳಿಲ್ಲ. ಹಾಗೆ ಬತ್ತಾಯಿದ್ರು ಮ್ಯಾಲೆ ಬತ್ತರು, ಒಂದು ರೀತಿಯಲ್ಲಿ ಮಧುಮಕ್ಕಳಿಗೆ ಕೈ ಶೇಕೆಂಡ್ ಮಾಡ್ತರು. ಹೆಂಗೆ ಹಾಗು ಹೇಳಿ, ನಮಗಿನ್ನೂ ಅದ್ರ ಬಗ್ಗೆ ವ್ಯಾಕ್ಸಿನ್ ಏನೂ ಬರಲಿಲ್ಲ. ನಾನು ಎಂತ ಮಾಡ್ಕೊತಾ ಇಲ್ಲ ಮಾರೆ, ನಾನೇನೋ ಒಂದು ಮಾಸ್ಕ್ ಹಾಕ್ಕೊಂಡಿದ್ದೆ. ಒಂಥರ ಎಲ್ಲ ಜನ ನನ್ನನ್ನೇ ಪಿಳಿ ಪಿಳಿ ಕಾಂಬಂಗೆ ಆ ಕಾಲ ಬಂದಿತ್ತು ಇವತ್ತು. ಹಂಗಾಗಿ ನಾವು ಎಚ್ಚರಿಕೆಯಿಂದ ಇರ್ಕೋದು ನಮ್ಮದು ಭಾಳ ಕೆಲಸ, ಮುಖ್ಯವಾದ ಕೆಲಸ. ಅದ್ರ ಬಗ್ಗೆ ನಾವು ಭಾಳ ಸದಾ ಅದನ್ನು ಗಂಭೀರವೇ ತಕಣ್ಕ. ಯಾಕೆಂದರೆ ಇನ್ನೂ ವ್ಯಾಕ್ಸಿನ್ ಬಂದಿಲ್ಲ, ನಿಮ್ಗೆ ಗೊತ್ತಿತ್ತಲ್ಲ, ಅಲ್ಲಿ ಬಂತು ಇಲ್ಲಿ ಬಂತು ಅಂತ ಹೇಳ್ತಾರೆ. ಸರಿಯಾದ ಮಾಹಿತಿಯನ್ನು ಕೂಡ ನಮ್ಗೆ ಗೊತ್ತಿಲ್ಲ, ನಮ್ಮೂರಿಗೆ ಬಂದಮೇಲೆ ನಮ್ಗೆ ಅದು ಗೊತ್ತೆ ಅಂತಂದು ಗೊತ್ತಾಗ್ಬೋದು. ಹಾಗಾಗಿ ನಾವು ಅದನ್ನು ಎಚ್ಚರಿಕೆ ವಹಿಸ್ಕೊಳಕ್ಕದು ನಮ್ಮ ಅಗತ್ಯ. ಏನೇ ಸಮಸ್ಯೆ ಬರಲಿ ಅದನ್ನು ನಾವು ಎದುರಿಸ್ಕೊಂಬ. ಈಗ ವಿಷಯ ಬಗ್ಗೆ ನಾವು ಈ ಕತೆ ಬಗ್ಗೆ ತುಂಬ ಚರ್ಚೆ ಮಾಡ್ತಾ ಇತ್ತು. ಒಂದು ಸಲ ಚರ್ಚೆ ಮಾಡ್ತು, ಆಮೇಲೆ ಅದನ್ನು ಮತ್ತಿಷ್ಟು ಚರ್ಚೆ ಮಾಡ್ತು. ನಾವು ಹಿಂದೊಮ್ಮೆ ಹೇಳಿತ್ತು ಈ ಕಥೆಯನ್ನು ನಾನು ಹೇಗೆ ಅಧ್ಯಯನ ಮಾಡ್ಕೊ, ಯಾರೆಲ್ಲ ಹಿಂದೆ ಅಧ್ಯಯನ ಮಾಡಿರೋ ಒಂದು ಪುಸ್ತಕ ನಂಗೆ ಸಿಕ್ಕಿತ್ತು ಇವತ್ತು. ಕನ್ನಡಾಡಿ ವಾದಿರಾಜ ಭಟ್ರು ಮತ್ತು ಚಂದ್ರಾಜ ಶೆಟ್ಟಿಯವರು ಬರೆದಂಥ, ಸಂಗ್ರಹ ಮಾಡಿದಂಥ ಕುಂದ ಕನ್ನಡದ ಈ ಜನಪದ ಕತೆಗಳು ಅಂಥೇಳಿ. ಈ ಕತೆ ಎಲ್ರಿಗೂ ಇಷ್ಟ ಆಯ್ತು. ಕತೆ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಯಾರಿಗಾಗಲಿ, ನಾವು ಕತೆ ಕೇಂಬು ಶುರು ಮಾಡಿದ ಕೂಡಲೇ ಒಂದು ರೀತಿಯಲ್ಲಿ ಸೊಟ್ಟಗಿದ್ದ ಕಿವಿ ಒಂಚೂರು ನಟ್ಟಿಗಾತು, ಒಂಚೂರು ಕಾಂಬ ಅಂತ ಅನಿಸುತ್ತೆ, ಕೇಂಬ ಅಂತ ಅನಿಸುತ್ತೆ. ಸುಮ್ಮನೆ ಕೂಕಂದು ನಾವು ಕೇಂತು ಒಟ್ಟು ಚಟ್ಕೋಯಿಕ ಕತೆ ಅಲ್ಲ. ನಾವು ಹಾಗೆ ಮಾತಾಡೋದಾಗಲಿ ಅಥವಾ ಹೆಂಗೆ ಹೀಗೆ ಒಂದು ಮಗುಗೆ ಒಂದು ನಿದ್ರೆ ಬರ್ಸೋಕ್ಕಾಗಲಿ ಅಥವಾ ಒಂದು ರೀತಿ ಎಲ್ಲ ಕೂತ್ಕೊಂಡು ಕಟ್ಟಿ ಮೇಲೆ ಕೂತ್ಕೊಂಡು ಚರ್ಚೆ ಮಾಡೋಕ್ಕಾಗಲಿ ಇದೆಲ್ಲ ಕತೆ, ಅಲ್ಲೆಲ್ಲ ಕತೆ ಬರುತ್ತೆ. ಹಾಗಾಗಿ ನಾವು ಕತೆಯನ್ನು ಒಂದು ಕೇಂಬೊತ್ತಿಗೆ ಅಲ್ಲಿ ಒಂದೇನೋ ಒಂದು ಸಂದೇಶ ಇರುತ್ತೆ, ಒಂದೇನೋ ಒಂದು ಮೌಲ್ಯ ಇರುತ್ತೆ, ಒಂದೇನು ಬದುಕಿಗೆ ಬೇಕೇನಾದರೂ ಹೇಳಕ್ಕೆ ಬದುಕನ್ನು ಕಟ್ಟಿಕೊಡೋಕ್ಕೆ ಅಂತಾದರೂ ಒಂದು ವ್ಯವಸ್ಥೆ ಎಲ್ಲ ಅದೊಂದು ಕತೆಯಲ್ಲಿ ಇರುತ್ತೆ. ಹಾಗಾಗಿ ನಾವಿಲ್ಲಿ ಇವರು ಒಂದು ಮೂರು ವಿಭಾಗ ಮಾಡ್ಕೊಂತ ಹೋದರು ಕತೆಯಲ್ಲಿ. ಒಂದು ಅವರು ಈ ಶಿಷ್ಟ ಭಾಷೆಯಲ್ಲಿ ಹೇಳ್ಕೊಂಡಿದ್ದು ಅದನ್ನು ಹಾಗೆ ಹೇಳ್ತಾ ಹೋತಿ. ಪೂರಕ ಪ್ರೇರಕ ಕತೆಗಳು ಅಂತೇಳಿ ಈಗ ನಾವು ಕತೆಯನ್ನು ತುಂಬ ಕತೆಯನ್ನು ಕಾಣುತ್ತೆ. ಆ ಕತೆಯನ್ನು ಕಾಂಬೊತ್ತಿಗೆ ಒಂದಿಷ್ಟು ಮಾಹಿತಿ ಇರ್ತದೆ, ಆಮೇಲೆ ಅದರೊಟ್ಟಿಗೆ ಒಂದು ನಮಗೆ ಒಂದು ಪ್ರೇರಣೆ ಕೊಡುವಂಥದ್ದು. ಹಿಂದೆ ಹಿಂಗೆ ಆಯ್ತಂಬ್ರೆ ಅಥವಾ ಅವ್ರು ಹಿಂಗೆ ತಪ್ಪು ಮಾಡಿರಂಬ್ರೆ ನಾವು ಹಂಗೆ ತಪ್ಪು ಮಾಡೋಕ್ಕಾಗ, ನಾವು ಎಲ್ಲಿ ಎಚ್ಚರಿಕೆ ವಹಿಸ್ಕೊಳಕ ಅಥವಾ ಮಾಯಿ ಸೊಸೆ ಹಪ್ಪಿಸಾಕು, ಮಗ ಮತ್ತು ಮನೆಯವ್ರು ಹಪ್ಪಿಸಾಕು, ಗಂಡ ಹೆಂಡತಿ ಹಪ್ಪಿಸಾಕು, ಇವರೆಲ್ಲ ಏನೆಲ್ಲ ಒಂದು ತಪ್ಪು ಮಾಡಿರು ಅಥವಾ ಎಂತೆಲ್ಲ ಒಂದು ಹೆಚ್ಚು ಕಮ್ಮಿ ಆಯಿತು ಅದನ್ನೆಲ್ಲ ಈ ಕಥೆಯಲ್ಲಿ ಅವ್ರು ಕೊಡ್ತಾ ಹೋದರು, ಒಂದು ಸಂದೇಶ ಕೊಡ್ತಾ ಹೋದರು. ಅದಂತ ನಾವು ಅದನ್ನು ನಾವು ಪೂರಕ ಪ್ರೇರಕ ಅಂತೇಳಿ ಅದನ್ನು ತಕೊಂಬಕ್ಕೆ ಸಾಧ್ಯ ಆಯ್ತು. ಅಂಥ ಕತೆಗಳು ಕೂಡ ನಮಗೆ ತುಂಬ ಸಹಾಯವನ್ನು ಮಾಡುತ್ತೆ ಆ ರೀತಿಯ ಕತೆಗಳು ಈ ಪುಸ್ತಕ. ಇನ್ನು ಇನ್ನಲ್ಲದೆ ಅವ್ರು ಹೇಳುವಂಥದ್ದು ನಿಷೇಧಾತ್ಮಕ ಮತ್ತು
ಪರೋಕ್ಷ ಪ್ರೇರಕ ಕಥೆಗಳು ಅಂತೇಳಿ. ಅವು ನೇರವಾಗಿ ನಮಗೇನು ಹೇಳಕ್ಕೆ ಹೋತಿಲ್ಲ, ಆದರೆ ಅವುಗಳು ಒಂದು ಒಂದು ಅರ್ಥದಲ್ಲಿ ನಮಗೆ ವಿಶೇಷವಾದಂಥ ಒಂದು ಬೆಲೆಯನ್ನು ಕೊಡುವಂಥದ್ದು, ಒಂದು ಮೌಲ್ಯವನ್ನು ಕೊಡುವಂಥದ್ದು, ಒಂದು ವಿಚಾರವನ್ನು ಕೊಡುವಂಥದ್ದು ಅದೆಲ್ಲ ಮಾಡ್ತಾ ಹೋಯ್ತು. ಸೊ ಅಂಥ ಕಥೆಗಳು ಕೂಡ ನಮಗೆ ಹೆಚ್ಚು ಪ್ರೇರಣೆಯನ್ನು ನೀಡೋಕ್ಕೆ ಸಾಕು. ಅದ್ರ ಬಗ್ಗೆ ನಾವು ಕೂಡ ಗಮನಿಸಬೇಕಾಗ್ತದೆ. ಇನ್ನು ನೇರ ಪ್ರೇರಕ ಅಥವಾ ಪರೋಕ್ಷ ಪ್ರೇರಕ, ಪ್ರೇರಣೆ ಎಂಬುದು ಒಂದು ರೀತಿಯಲ್ಲಿ ನಮಗೆ ಹೆಂಗೆ ಅಂತ ಹೇಳಿದ್ರೆ ಅದು ಒಂದೇ ಕಡೆಯಿಂದ ಬತ್ತಂತ ಹೇಳೋಕೆ ಸಾಧ್ಯ ಇಲ್ಲ, ಅದು ಬೇರೆ ಬೇರೆ ರೀತಿಯಿಂದ ಬಪ್ಪಿಸಾಕು. ಕೆಲವು ಕಥೆಗಳು ನಮಗೆ ಅದನ್ನು ನಮಗೆ ನೇರವಾಗಿ ಅರ್ಥ ಆಗಿಸಲಿಲ್ಲ, ಒಂದು ಎರಡು ಮೂರು ಸಲ ಅದನ್ನು ಯೋಚನೆ ಮಾಡಿದಾಗ ಅಥವಾ ಅದನ್ನು ಮೂರ್ನಾಲ್ಕು ಸಲ ಅರ್ಥ ಮಾಡ್ಕೊಂಡಾಗ, ಇನ್ನೂ ಆಳಕ್ಕೆ ಹೋಗಿ ಅದನ್ನು ಅರ್ಥ ಮಾಡಿಕೊಂಡಾಗ ನಮ್ಗೆ ಅದರದ್ದು ವಿಚಾರ ಎಲ್ಲ ಸಿಗುತ್ತೆ. ಹಾಗಿನ ಕಥೆಯು ತುಂಬ ಇರುತ್ತೆ. ನಾವಲ್ಲಿ ಕಥೆ ಹೆಂಗೆ ಗಮನಿಸಬೇಕಂತ ಹೇಳಿದ್ರೆ, ಒಂದು ಕಥೆಯ ಹಿಂದ್ಗಡೆ ಏನು ಸ್ವಾರಸ್ಯ ಇತ್ತು, ಅದರ ಮೌಲ್ಯಗಳು ಎಂಥದ್ದು ಅಥವಾ ಅದರೊಳಗೆ ಸಂದೇಶ ಎಂತ ಇತ್ತು, ಅದನ್ನು ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡ್ಕೊ. ಈಗ ಕಥೆಗಳು ತುಂಬ ಜನ ಇದ್ರು, ಇದರಲ್ಲಿ ನಾವು ಸುಮಾರು ಒಂದು 20-30 ಕತೆ ಇತ್ತು. ತುಂಬ ನಮ್ಮಲ್ಲಿ ಮೊದಲೆಲ್ಲ ಹೆಂಗಿತ್ತು ಹೇಳಿದ್ರೆ, ಒಂದು ಕಟ್ಟಿ ಮೇಲೆಲ್ಲ ಕೂಕೊಂಬುದು ಸಂಜೆ ಹೊತ್ತಲ್ಲೋ ಅಥವಾ ಎಲ್ಲ ಮಕ್ಕಳನ್ನ ಕುಳಿಸ್ಕೊಂಡ್ರೆ, ಅಥವಾ ಮೊದಲು ಕೂಡು ಕುಟುಂಬ ಇತ್ತು ನಿಮ್ಗೆ ಗೊತ್ತಿಪ್ಪಿಸಾಕೆ. ಈ ಕೂಡು ಕುಟುಂಬದಲ್ಲಿ ಹೆಂಗಂತ ಹೇಳಿದ್ರೆ, ಅಜ್ಜಿ ಒಂದಿದ್ರೆ ಅಜ್ಜಿಗೊಂದು ಕತೆ ಹೇಳೋದೇ ಒಂದೊಂದು ಸ್ವಾರಸ್ಯ. ಏನೊಂದು ದೊಡ್ಡ ಕತೆ ಹೇಳ್ತಾ ಇದ್ಲ, ಅಥವಾ ಒಂದು ಬ್ರಹ್ಮ ರಾಕ್ಷಸನ ಕಥೆಯೋ ಅಥವಾ ಬೇರೆ ಬೇರೆ ಪ್ರಾಣಿಗಳದ್ದು ಕಥೆಯೋ ಹೀಗೆಲ್ಲ ಹೇಳ್ತಾ ಇದ್ಲು. ಹಿಂಗೆ ಹೇಳ್ತಾ ಹೇಳ್ತಾ ಅವಳು ಏನು ಮಾಡ್ತಾ ಇದ್ಲು ಅಂತ ಹೇಳಿದರೆ, ಅದರಲ್ಲಿ ಒಂದು ನೀತಿಯನ್ನು ಲಾಸ್ಟಿಗೆ, ಮಕ್ಕಳೇ ಇದ್ರೆ ಹೀಗೆಲ್ಲ ಇತ್ತು, ನೀವೆಲ್ಲ ಹಾಗೆ ಎಲ್ಲ ಇಪ್ಪಕಾಗ ಅಂಥೇಳಿ. ನಂಗೆ ಒಂದು ಕತೆ ನೆನಪಾಯ್ತು, ಒಂದು ಅಜ್ಜಿ ನಂಗೆ ಹೇಳಿದ ಕತೆ. ಒಂದು ಊರಲ್ಲಿ ಒಬ್ಬ ಇದ್ನಂಬ್ರೆ, ಅವನಿಗೆ 3-4 ಜನನೋ ಮಕ್ಕಳಿದ್ರಂಬ್ರೆ, ಅವನೊಂದು ದಿವಸದಲ್ಲಿ ಒಂದು ಅವನದು ಸಾಯು ಹೊತ್ತಿಗೆ ಅವ ಎಂತ ಮಾಡಿದಂಬ್ರೆ, ಮಕ್ಕಳು ನಿಮ್ಮೆಲ್ಲ ಒಂಚೂಲಿ ಬನ್ನಿ ಅಂತ ಮಾತಾಡೋಕ್ಕಿತ್ತು ಅಂತ ಹೇಳಂಬ್ರೆ, ಮಕ್ಕಳೆಲ್ಲ ಬಂದ್ರಂಬ್ರೆ. ಮಕ್ಕಳು ಬಂದು ಕೂಡ ಅವೆಂತ ಮಾಡಿದಂಬ್ರೆ, ಒಂದು ಕೋಲ್ ತಗೊಂಡಂಬ್ರೆ, ಒಂದು ಕೋಲ್ ತಗೊಂಡು ಪಟ್ಟ ಅದನ್ನು ಮುರಿದಂಬ್ರೆ, ಮುರಿದೋಯ್ತು ಕಂಡ್ರ್ಯಾ ಹೇಳಂಬ್ರೆ. ಮಕ್ಕಳಿಗೆ ಎಂತ ಗೊತ್ತಿಲ್ಲ, ಅದು ಕಂಡೆ ಕಾಂತ್ ನಾವು. ಆಮೇಲೆ ಒಂದು 3-4 ಒಂದು 5-6 ಕೋಲ್ ಸೇರಿಸ್ದಂಬ್ರೆ, ಕೋಲ್ ಸೇರಿಸ್ಕೊಂಡು ಮುರುಕ ಪ್ರಯತ್ನ ಪಟ್ಟನಂಬ್ರೆ, ಆಯಿಲ್ಲಂಬ್ರೆ. ಆಮೇಲೆ ಮಕ್ಕಳಿಗೆ ಕೊಟ್ಟ ನಂಬರು ಮುರಿನಿ ಅಂತ ಹೇಳಂಬ್ರೆ, ಆಯಿಲ್ಲ. ಆಮೇಲೆ ಒಂದು ಕೋಲ್ ಕೊಟ್ಟ ನಂಬರು, ಅವರು ಪಟ್ಕ ಮುರಿದ್ರಂಬ್ರು. ಮಕ್ಕಳಿಗೆ ಇದು ಎಂತಂತ ಎಂಥ ಬಾಬ ಅಂತ ಗೊತ್ತಾಯಿಲ್ಲ, ಅಪ್ಪ ಈ ಹೊತ್ತಲ್ಲಿ ಎಂತ ಹೇಳಿಕೊಟ್ಟಿರ ಅಂತೇಳಿ. ಕಡೆಗೆ ಮಕ್ಕಳೇ ಹೇಳ್ರಮ್ಮ, ನೀವೆಲ್ಲ ಹೀಗೆ ನಿಮ್ಮೊಳಗೆ ನೀವು ಉಯ್ಕಂತ ಇದ್ದರೆ, ನಿಮ್ಮೊಳಗೆ ನೀವು ಪೈಟಿ ಮಾಡ್ಕೊಂತ ಇದ್ದರೆ, ನಿಮ್ಮೊಳಗೆ ನೀವು ಜಗಳ ಮಾಡ್ಕೊಂತ ಇಕ್ಕಂಡ್ರೆ, ಒಂದು ಕೋಲ್ ಹೆಂಗೆ ಇತ್ಕೊಂಡು ನೀವು ಪಟ್ಕ ಮುರಿದು ಹೋದ್ರೆ ನೀವು ಬೇರೆ ಬೇರೆ ಆತ್ರಿ, ನಿಮ್ಮ ಬದುಕೆಲ್ಲ ಲಗಡೆ ಎದ್ದು ಹೋತ ಅಂತೇಳಿ. ಅದ್ರ ಬದಲು ನೀವು ಎಂತಾರು ಹೀಗೆ 4-5 ಕೋಲು ಒಟ್ಟಿಗಿದ್ರೆ ಕಾಣಿ, ಮುಂದಿನ ಮುರುಕಾತ ಮುರುಕಾತ ಮುರುಕಾತಿಲ್ಲ ಅಲ್ದ, ಹಾಗೆ ನೀವೆಲ್ಲರೂ ಒಟ್ಟಿಗಿದ್ರೆ ನಿಮ್ಮನ್ನು ಯಾರನ್ನ ಬಂದು ಮುರಿತೀರಾ ಅಂದರೆ, ಒಗ್ಗಟ್ಟಿನಲ್ಲಿ ಅದನ್ನೇನು ಹೇಳಿಕೊದಲ್ಲ, ಒಗ್ಗಟ್ಟಲ್ಲಿ ಬಲ ಇತ್ತು ಅಂತ ಹೇಳೋಕೆ ಆ ಒಂದು ಕಥೆಯಲ್ಲವರು ಹೇಳಿಕೊಟ್ಟದ್ದು. ಹಾಗಾಗಿ ಈ ರೀತಿ ಇದು ನೀತಿ ಕಥೆಗಳು ಅಥವಾ ಬದುಕಿಗೆ ಪ್ರೇರಕ ಹೇಳ್ತಾರಲ್ಲ ವಜಿರಾಜ ಭಟ್ರು, ಬದುಕಿಗೆ ಪ್ರೇರಣೆ ಕೊಡುವಂಥದ್ದು, ಒಂದು ಪ್ರೇರಕ ಕೊಡುವಂಥದ್ದು, ಒಂದು ಸಂದೇಶ ಕೊಡುವಂಥದ್ದು ನಾವು ಅದರಲ್ಲಿ ಗಮನಿಸಿ ಸಾಕು. ಹಾಗಾಗಿ ಒಂದು ಕತೆ ಅಂತ ಹೇಳ್ಕೊಳ್ಳೇ ಅದು ಬೇರೆ ಬೇರೆ ನಾವು ದೃಷ್ಟಿಯಲ್ಲಿ ನಾವು ಅದನ್ನು ಕಾಂತ ಹೊಯ್ಕಾತ. ಈ ಬಗ್ಗೆ ನಾವು ಒಂಚೂರು ರೀತಿಯಲ್ಲಿ ಗಂಭೀರವಾಗಿ ಒಂದು ಯೋಚನೆ ಮಾಡಿ. ಕೆಲವು ಕತೆಗಳು ನಮ್ಮ ಕೌಟುಂಬಿಕ ಬದುಕಿಗೆ ಸಂಬಂಧಪಟ್ಟ ಒಂದು ಕತೆಗಳು ಕೂಡ ನಮ್ಮಲ್ಲಿ ಇರುತ್ತೆ. ಅವುಗಳನ್ನ ಕೂಡ ನಾವು ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕಾಗ್ತು. ಅಂದರೆ ಅವುಗಳಲ್ಲಿ ಇರುವಂಥ ಮೌಲ್ಯಗಳಿರ್ಬೋದು, ತತ್ವ ಇರೋನ ಕೂಡ ನಾವು ಗಮನಿಸಬೇಕಾಗ್ತು. ಇದೊಂದು ಎತ್ತು ಕರು ಹೆಕ್ಕಿತ್ತ ಅಂತೇಳಿ, ಎತ್ತು ಕರು ಹೆಕ್ಕುವುದಿಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಿತ್ತು. ಅದೊಂದು ಪ್ರಶ್ನೆ ಇಟ್ಕೊಂಡು ನಮ್ಗೆ ಒಂದು ರೀತಿಯಲ್ಲಿ ಆ ಕತೆ ಅಂತ ಹೇಳಿದ್ರೆ ಕುತೂಹಲ ಮಾಡುತ್ತೆ, ಇದ್ರಿಗೆ ಎಂತ ಇತ್ತು ಅಂತೇಳಿ. ಕರು ಹೆಕ್ಕುದು ಎಂತ ಮರ, ನಾವು ಕಾಣಲಲ್ಲ ಮರ, ಕೇಳಲಿಲ್ಲ ಮರ, ಇದೆಂಥ ಕತೆ ಅಂತೇಳಿ. ಒಂದೂರಲ್ಲಿ ಅಣ್ಣ ತಮ್ಮ ಇದ್ರಂಬ್ರು, ಒಬ್ಬ ಭಾಳ ಅವರು ಆತ್ಮೀಯರಂಬ್ರು, ಒಟ್ಟಿಗೆ ಇದ್ರಂಬ್ರು. ಒಬ್ಬ ಕರು ಸಾಕಿದ ಅಂದರೆ ದನ ಸಾಕಿದೆ, ನಮ್ಮ ಎತ್ತು ಸಾಕಿದಂಬ್ರು, ಒಂದೇ ಕೊಟ್ಟಿಗೆಲ್ಲ ಅವೆಲ್ಲ ಒಟ್ಟಿಗೆ ಇದ್ರಂಬ್ರು. ಒಂದು ಸಲ ಎಂತಾಯಿತು ಅಂತೇಳಿ, ದನ ಒಂದು ದನ ಗಬ್ಬಾಯಿತು. ಒಂದು ಬೆಳಗ್ಗೆ ಮುಂಚೆಗೆ ಬೈಗಿ ಸರಿಗೆ ಸಂಜೆ ಎಷ್ಟೊತ್ತಿಗೋ ಏನೋ ಕರು ಹಾಕಿತ್ತು. ಆ ಕರು ಜಾರಿ ಬಂದ್ಕೊಂಡು ಎತ್ತಿನ ಅಡಿಗೆ ಎತ್ತಿನ ಕಾಲಡಿ ಬಂದು ಬೇಯಿತಂಬ್ರು. ಸೊ ಇವ ಹೇಳಂಬ್ರು, ತಮ್ಮ ಹೇಳಂಬ್ರು, ತಮ್ಮನೋ ಅಣ್ಣ ಯಾರು ಹೇಳಂಬ್ರು, ಇವ ನನ್ನ ಎತ್ತು ಮರು ಕರು ಹಾಕಿತ್ತು, ಇದು ನಂದು ಹೇಳಂಬ್ರು. ಅವ ಮರ ಇವಾಗ ಹೇಳಂಬ್ರೆ, ಅಲ್ಲ ಮರೆ ಮಂಡಿ ಸಮಯತ ಮರ, ಎತ್ತೆಲ್ಲರು ಕರು ಹಾಕುತ್ತ ಮರ ನಿಂಗೆ, ಮಂಡಿ ಕೆಟ್ಟು ಹೋಯ್ತಾ ಮರಯ್ಯ. ಇಲ್ಲ ಇಲ್ಲ ಅದು ಅದೆಂತ ಮಾಡೋಕ್ಕಿಲ್ಲ, ಅದು ನಂದೇ ನಂದೇ ಕರು, ಇದು ಕರು ನಂದೇ ಕರು ನಂದೇ, ಇವು ಯಾರು ಹೇಳಿದ್ರು ಕೇಳಂಬ್ರು. ಸೊ ಆಮೇಲೆ ಒಂದು ನರಿ ಇತ್ತಂಬ್ರು, ಇದು ಆಗಲ್ಲ ನಮಗೆ ನರಿಯಲ್ಲ, ಈ ಪಂಚಾಯತಿಗೆ ಅದಕ್ಕೆ ಮಂಡಿ ಓಡಿಸೋಕೆ ಮಂಡಿ ಖರ್ಚು ಮಾಡೋಕೆ ಎಲ್ಲ ಉಪಾಯ ಮಾಡೋಕೆ, ನರಿ ಭಾಳ ಜಬರ್ದಸ್ತ್ ಪ್ರಾಣಿ ಹೇಳ್ತಾರಲ್ಲ ಹಂಗಿದ್ದ ಅದು. ಸೊ ಅದ್ರ ಹತ್ರ ಹೋಗಿ ಕೇಳಂಬ್ರು, ಹೌದಾ ಹಿಂಗ ಹೌದಾ, ನಂದು ಇವು ನಂದು ಹೇಳ್ತಾರಲ್ಲ, ನರಿ ಯೋಚನೆ ಮಾಡ್ತಂಬ್ರು, ಹೌದಲ್ಲ
ನಾನು ನಿನ್ನೆ ಎಲ್ಲ ಸಮುದ್ರ ಬದಿ ಚೋಣ ಹಿಡ್ಕೋಯಿದೆ, ಒಂದು ಚೋಣ ನಿಮ್ಗೆ ಗೊತ್ತಿಪ್ಪು ಸಾಕು, ಒಂದು ಸಣ್ಣ ಒಂದು ಏಡಿ ಕಣ್ಣಂಗೆ ಇರುತ್ತೆ, ಅದು ನೀರೆಲ್ಲ ಕೆಳಗೆ ಹೋದ್ಕೂಡ ತೇರಿ ಕೆಳಗೆ ಹೋದ್ಕೂಡ ಮೇಲೆ ಬರ್ತದೆ, ಅದು ಹಿಂಗೆ ಮಂಡಿ ನೆಕ್ಕಂಡು ಒಂದು ಮೇಲೆ ಬರುತ್ತೆ, ಅದನ್ನೆಲ್ಲ ಕೆಲವು ಮೊದಲು ತಿಂತಿದ್ದೀರಿ. ಚೋಣ ಹಿಡ್ಕೋಯಿದೆ ಅಷ್ಟೊತ್ತಿಗೆ ಎಂತಾಯ್ತು ಅಂತ ಹೇಳಿದ್ರೆ, ಈ ಸಮುದ್ರಕ್ಕೆ ಹತ್ತಿರ ಹೋಗಿದೆ ಮಾರ್ರೆ, ಸಮುದ್ರಕ್ಕೆ ಒಂದು ಬೆಂಕಿ ಬಿದ್ದಿತ್ತು ಮಾರ್ರೆ ಎರಡು ನಂಬರು. ಸೊ ಎಂಥ ಇದು ಸಮುದ್ರಕ್ಕೆ ಎಂತ ಬೆಂಕಿ ಬಿದ್ದಿತ್ತು ಮಾರ್ರೆ? ಅಲ್ಲ ಬಪ್ಪತ್ತಿ ಸಮುದ್ರ ಬೆಂಕಿ ಬಿದ್ದಿತ್ತು ಅವ ಎರಡು ನಂಬರು, ಎಲ್ಲ ಸಮುದ್ರಕ್ಕೆ ಎಲ್ಲರೂ ಬೆಂಕಿ ಬೀಳುತ್ತೆ ಮಾರ್ರೆ. ಇಲ್ಲಿ ನಾ ಈಶ್ವರ ಎಲ್ಲೂ ಕೇಳಲಿಲ್ಲ ಮಾರ್ರೆ, ಕಾಣಲಿಲ್ಲ, ಅದೇ ಅಂತ ಮಾರ್ರೆ ಬೆಂಕಿ ಬೀಳುತ್ತಂದ್ರೆ ಅಂತ ಮಾರ್ರೆ ಕೇಳಿ ನಂಬರು. ಆಗ ಅಯ್ಯೋ ನರಿ ಹೇಳ್ತಂಬ್ರೆ, ಹೌದಲ್ಲ ಸಮುದ್ರ ಬೆಂಕಿ ಬೀಳೋದಲ್ಲ, ಮತ್ತೆ ಎಲ್ಲರೂ ಎತ್ತು ಎಲ್ಲರೂ ಕರು ಹಾಕುತ್ತೆ ಮಾರ್ರೆ, ನೀ ಯೋಚನೆ ಮಾಡು ಮಾರೆ. ಒಟ್ಟು ಬಾಯಿ ಬಂದಂಗೆ ಮರಳು ಕಣ್ಣಂಗೆ ಮಾತಾಡೋದ, ಅವನಿಗೆ ಮೋಸ ಮಾಡ್ಕೊಪ್ಪದ, ಅವ ಪಾಪ ಅಂತೇಳಿ ನೀವು ಅವನಿಗೆ ಮೋಸ ಮಾಡ್ಕೊಪ್ಪದ ಅಂತ ಹೇಳಿನಂಬ್ರೆ. ಆಗ ಅವನಿಗೆ ಅಯ್ಯೋ ನಾನು ತಪ್ಪಾಯಿತು, ನಾನು ಹೀಗೆಲ್ಲ ಹೇಳೋಕೆ ಆಗೇ ಇತ್ತು, ತಪ್ಪಾಯ್ತು ನಂದು ಅಂತೇಳಿ ಅವ ಕಾಲಿ ಬಿದ್ದನಂಬ್ರು, ಕ್ಷಮೆ ಕೇಳಿನಂಬ್ರು. ಅಣ್ಣ ಆಮೇಲೆ ಅಣ್ಣ ತಮ್ಮ ಒಟ್ಟಿಗಿದ್ದೀರಂಬ್ರು. ಇಲ್ಲೆಲ್ಲ ಒಂದು ಸಣ್ಣ ಸಣ್ಣ ಸಮಸ್ಯೆಗಳು, ಸಣ್ಣ ಸಣ್ಣ ಏನೋ ಹೀಗೆ ಮೋಸ ಮಾಡೋಕೆ ಹೋಗೋತಿಗಿರ್ಬೋದು, ಇಲ್ಲ ಒಂದು ಕಡೆ ಆತ್ಮಸಾಕ್ಷಿ ಅಂತ ಇರ್ತದೆ, ಅದನ್ನು ಯೋಚನೆ ಮಾಡಬೇಕಾದಿಲ್ಲ. ನರಿಯ ಪಾತ್ರದಲ್ಲಿ ನಮಗೆ ನಮ್ಮ ಹಿಂದಿನವರೆಲ್ಲ ಒಂದು ಸಂದೇಶ ಕೊಟ್ಟಿರು, ಹಂಗೆ ಮಾಡೋಕ್ಕಾಗ ಅಂದರೆ ಎಲ್ಲಕ್ಕಿಂತ ಮುಖ್ಯ ಕೆಲವು ತಮ್ಮದೇ ಅಂತ ಹೇಳೋದು. ನಮ್ಮನೆ ಮಂಚಿಕೆ ಮೊರೇಕಾಲ ಅಂತೇಳಿ ವಾದ ಮಾಡೋ ಕೆಲವು ಇರ್ತಾರಲ್ವ, ಇರ್ತಾರೆ ಅವ್ರು, ನಮ್ಮದೇ ಸರಿ, ನಾವು ಮಾಡದೇ ಸರಿ, ನಾವು ಹೇಳಿದ ಮೇಲೆ ಅಥವಾ ನಮ್ಮ ಕೋಳಿ ಕೂಗಿದ ಮೇಲೆ ಬೆಳಗಾಗ್ಬೋದು, ಹಿಂಗಿನ ತುಂಬ ಜನ ಇರಿದ್ರೆ ತಮ್ಮದೇ ಸರಿ ಅಂತ ಹೇಳೋರೆಲ್ಲ. ಆಗ ನಾವೆಲ್ಲ ಯೋಚನೆ ಮಾಡ್ಕತ್ತೆ, ಅದು ಹಾಗೆಲ್ಲ ಮಾತಾಡೋಕ್ಕಾಗ, ವಾದ ಮಾಡೋಕ್ಕಾಗ, ನಮ್ಮಲ್ಲಿ ಕುತರ್ಕ ವಿತರ್ಕ ಅಂತೆಲ್ಲ ಕೆಲವು ವಾದ ಇತ್ತು. ಅವ್ರು ಹೇಳದೆ ಒಂದು ಸಮ ಅಂತೇಳಿ ತುಂಬ ಜನ ನಾವು ಕಂಡಿತ್ತು ಇವತ್ತು, ತಮ್ಮದೇ ಸರಿ, ತಮ್ಮದೇ ಯೋಚನೆ ಮಾಡ್ಕೊಂಬಂದು ಹೇಳೋರು ಇದ್ದರು. ಒಂದು ನಂಗೆ ಮತ್ತೊಂದು ಕತೆ ನೆನಪತ್ತು, ನಾನು ಓದು ಕತೆ ನೆನಪತ್ತು ನನಗೆ. ಒಬ್ಬ ಒಂದು ಊರಲ್ಲಿ ಒಬ್ಬ ಬೀಸಣಿಗೆ ಮಾರೋ ಒಂದು ರೋಡ್ ಬದಿ ಕೂತ್ಕೊಂಡು ನಂಬ್ರು, ರಸ್ತೆ ಬದಿ ಕೂತ್ಕೊಂಡು ನಂಬ್ರು, ಒಂದು ಸಾಮಾನ್ಯ ಬೀಸಣಿಗೆ ಅಂಬ್ರು, ಯಾವುದೋ ಈ ಇದ್ರದ್ದು ಬತ್ತಲ್ಲ ಮಡ್ಲಿದೋ ತ್ಯಾಮಿದೋ ಎಂಥದ್ದು ಬತ್ತಿತ್ತು ಮೊದಲೆಲ್ಲ, ಒಂದು ತ್ಯಾಮಿ ಕಡಿದೋ ಗಳದೋ ಒಂದು ಸಣ್ಣ ಬತ್ತಿತ್ತು ಬೀಸಣಿಗೆ ಅಂತ ಕರೋದು ಅದನ್ನು. ಮೊದಲು ಅದೇ ಇದ್ದಿತ್ತು, ಆಮೇಲೆ ಪ್ಲಾಸ್ಟಿಕ್ ಎಲ್ಲ ಬಂತಲ್ಲ, ಅದಕ್ಕಿಂತ ಮೊದಲು ನಾವು ಕಂಡದ್ದು ಅದನ್ನು ಹೇಳ್ತಿದ್ದು ನಂಬ್ರು. ಇದು ಇದರ ಬೆಲೆ 100 ಚಿನ್ನದ ನಾಣ್ಯ, 100 ಚಿನ್ನದ ನಾಣ್ಯ ಕೊಡ್ಕು, 106 ವರ್ಷ ಬಾಳಿಕೆ ಬತ್ತು ಅಂತ ಹೇಳಿ ಎಲ್ಲ ಕಂಡ್ರೆ ಇದೆ ಅಂತ. 100 ಚಿನ್ನದ ನಾಣ್ಯ ಅಂತ ಮಾರ್ರೆ, ಇದಕ್ಕೆ 100,000 ವರ್ಷ 1,000,000 ವರ್ಷ ಅಂತ ಹೇಳ್ತಾ ಮಾರ್ರೆ, ಇವ್ ನೀವು ಮಂಡಿ ಕೆಟ್ಟಿದ ಅದು ಯಾರು ತಕಂಬ್ಕೋ ಇಲ್ಲ. ರಾಜನಿಗೆ ಸುದ್ದಿ ಹೋಯ್ತಂಬ್ರು, ಇದೆ ಅಂತ ಮಾರ್ರೆ ಚೋದಿಗೆ ಮಾರ್ರೆ ಇದನ್ನು ಕಾಂಬ ಅಂತ ಅವ ಬಂದಂಬ್ರು. ಏನು ವ್ಯಾಪಾರಿ ಅಂತ ಇದೆ ಅಂತ ಅವ್ನು ಹೇಳಂಬ್ರೆ, ಇದು ಹಂಗೆ ಮಾರ್ರೆ, ಇದು ಹಿಂಗೆ ಮಾರ್ರೆ, ಇದು ಹಾಗೆ 1,000,000 ವರ್ಷ ಬಾಳಿಕೆ ಬರ್ತು, ಇದನ್ನು ನೀವು ಕಣ್ಕಣಿ ತಗೊಂಡು ತಗೊಂಡು ಹೇಳಂಬ್ರು. ರಾಜ ದುಡ್ಡೇನಿ ಕೊರತೆ ಇಲ್ಲ, ನೀರು ಏನು ತೊಂದರೆ ಇಲ್ಲ ಅಂತೇಳಿ 100 ಚಿನ್ನದ ನಾಣ್ಯ ಕೊಟ್ಟು ನಂಬ್ರು, ತಗೊಂಬಂದಂಬ್ರು. 100 ದಿವಸ ಬಿಡಿ, 3 ದಿನ ಬೀಸ್ಕೊಂಡಂಬ್ರು ಅದು ಹಾಳಾಗಿ ಹೋಯ್ತಂಬ್ರು, ಬಿ ಪಿ ಏರಿ ಹೋಯ್ತಂಬ್ರು, ನಿಮಗೆ ಸಿಟ್ಟು ಬಂತಂಬ್ರು. ಎಡ ಬಡ ವ್ಯಾಪಾರಿ ನನಗೆ ಮೋಸ ಮಾಡೋದ ಮಾರಯ್ಯ, ನನಗೆ ಹರ್ಮಾಯಿಕೆ ಮಾಡೋದ ಇವ, ಕಳ್ಕೊಬನ್ನಿ ಹೇಳ್ಕೊಬನ್ನಿ ಅವನಂದ್ರೆ ಹೇಳ್ಕೊಬಂದ್ರಂಬ್ರು. ಎಂತ ಹೇಳಿದ್ ನೀನು, ಎಂತ ಹೇಳಿದಂತ ನೀನು, ಇದು 100 ವರ್ಷ ಬಾಳಿಕೆ ಬತ್ತು ಹೇಳಿದಿಲ್ಲ, ಈ 3 ದಿನ ಕೂಡ ಬಾಳಿಕೆ ಬಂದಿಲ್ಲ, ಎಂತ ಮಾಡೋದೀಗ, ನಾನು ನಿನ್ನ ಮಂಡಿ ಕಡ್ದು ಹಾಕ್ತಾ ಹೇಳಿನಂಬ್ರು. ಆಗ ಅವ ಹೇಳಿನಂಬ್ರು, ಅಲ್ಲ 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 ಹಂಗಲ್ಲ ಎಲ್ಲೋ ನೀವು ಅದನ್ನು ಹ್ಯಾಂಗೆ ಉಪಯೋಗಿಸ್ಕೊಂಡ್ರಿ, ಎಲ್ಲೋ ಮಿಸ್ಟೇಕ್ ಆಯಿತು ಹೇಳಿನಂಬ್ರು, ಏನೋ ತೊಂದರೆ ಆಯಿತು, ಎಂಥದೋ ಆಯಿತು, ಎಂಥದೋ ನೀವು ತೊಂದರೆ ಮಾಡ್ಕೊಂಡ್ರಿ ಹೇಳಿ, ಅದನ್ನು ನೀವು ಹ್ಯಾಂಗೆ ಬೀಸ್ಕೊಂಡ್ರಿ, ಹಿಂಗೆ ಬೀಸ್ಕೊಂಡು ಮಾಮೂಲಿಗೆ ಹೋಯ್ತಲ್ಲ ಬೀಸಣಿಗೆ. ಹಾಂ ಹಾಂ, ಅದನ್ನು ಹಂಗೆ ಬೀಸೋದಲ್ಲ, ಅದು ಬೀಸಣಿ ಹಿಡ್ಕೊಂಡ್ಕ ಮಂಡಿ ಎಲ್ಲ ಆಡಿಸ್ಕೊ, ಹಿಂಗೆ ಮಂಡಿ ಎಲ್ಲ ಆಡ್ಸಲ್ಲ, ಹಂಗೆ ಹೇಳಿದ್ರು. ಕೆಲವ್ರದ್ದು ಹಾಗೆ ವಾದ, ಅವ್ರದೇ ವಾದ ಮಾಡ್ತಾ ಇಕ್ಕಂಬೋದು. ಅಂಥ ವಾದ ಮಾಡ್ತಾ ಹೋದರೆ ಎಂಥ ಪ್ರಯೋಜನ ಇಲ್ಲ. ನಾವು ಎಲ್ಲಕ್ಕಿಂತ ಈ ಕಥೆಯಲ್ಲಿ ಪ್ರೇರಣೆ ಕಥೆಗಳು ಅಂತ ನಾವು ಹೇಳುತ್ತಲ್ಲ, ಅಥವಾ ಕೌಟುಂಬಿಕ ಮೌಲ್ಯವುಳ್ಳವಂಥ ಕಥೆಗಳು ಅಂತ ನಾವು ಹೇಳ್ತೀವಿ. ಈ ಬೇರೆ ಬೇರೆ ಇದನ್ನು ವಿಭಾಗ ಮಾಡ್ತೀರಿ, ಭಾಳ ಒಳ್ಳೆ ರೀತಿಯಲ್ಲಿ ವಿಭಾಗ ಇದ್ರ ಅಧ್ಯಯನ ಮಾಡಿರೋರು. ಹಾಗಾಗಿ ನಾವು ಒಂದು ಕಥೆಯನ್ನು ಕೇಂಬೋತ್ತಿಗೆ ಯಾರಾದರೂ ನಾವು ಇದರ ಮೂಲಕ ಈ ಸಿಬ್ಲು ಕಾರ್ಯಕ್ರಮದ ಮೂಲಕ ಏನು ಕೇಳ್ಕೊಂಬುದು ಅಂತ ಹೇಳಿದ್ರೆ, ತುಂಬ ಜನ ಕತೆ ಹೇಳೋರೇ ಕಮ್ಮಿ. ಕತೆ ಹೇಳೋದು ಕೂಡ ನಾವು ಹಳ್ಳಿ ಕತೆಗಳು ಇವತ್ತು ನಮಗೆ ಯಾರಿಗೂ ಗೊತ್ತಿಲ್ಲ. ಅದೆಲ್ಲ ಒಂದು ಬದಿ ಮೇಲೆ ಸೇರಿ ಹೋಯ್ತಲ್ಲ, ಅದು ಬಳ್ಕೊಂಡೋಯ್ತು, ಕೊಚ್ಕೊಂಡೋಯ್ತು, ಎಲ್ಲೋ ಒಂದು ಕಡೆ ಇರುತ್ತೆ ಅದು. ಮತ್ತು ಹಳೆ ಕಾಲದ ಕೊಂಡಿಗಳು ಕೂಡ ಕೆಲವರು ಎಂತ ಮಾಡ್ತಾರೆ, ನಾನು ಕಂಡಂಗೆ ಕೆಲವರು ಕತೆ ಹೇಳೋಕೆ ಒಂದು ರೀತಿಯಲ್ಲಿ ನಾಚ್ಕೊಂಬೋದು, ಆಗಲೂ ಕೂಡ ಅದು ಕತೆ ಹೋತಿಲ್ಲ. ಮನಸ್ಸು ಧಾರಾಳವಾಗಿದ್ದಕ್ಕೆ ನಾವು ಹೇಳೋದಷ್ಟೇ. ಈಗ ನಾವು ಅದನ್ನೇನು ಶುರು ಮಾಡ್ತಾ ಇತ್ತಲ್ಲ, ಕಥೆಯನ್ನೆಲ್ಲ ಸಂಗ್ರಹ ಮಾಡಬೇಕು, ಮತ್ತಿಷ್ಟೊಂದಿಷ್ಟು ಕತೆಗಳೆಲ್ಲ ಸಂಗ್ರಹಕ್ಕೆ ಅಂತೇಳಿ ಏನು ಹೊರಟಿತ್ತಲ್ಲ. ಸೊ ಅದಕ್ಕೆಲ್ಲ ನೀವು ಸಹಾಯ ಮಾಡ್ಕಂತ ಹೇಳ್ರಿ, ನೀವು ನಿಮ್ಗೆ ಗೊತ್ತಿಪ್ಪುದನ್ನೆಲ್ಲ ಮತ್ತೆ ಯೋಚನೆ ಮಾಡ್ಕ, ಹೇಳಿಕೊಡ್ಕ, ಇನ್ನೊಬ್ಬರು ಕೇಳಲಿ, ಇನ್ನೊಬ್ಬರು ಕಲೀಲಿ, ಅದ್ರ ಮೂಲಕ ಒಂದೊಂದಿಷ್ಟು ಜನ ಅದನ್ನು ಅರ್ಥ ಮಾಡ್ಕೊಳ್ಳಿ, ಆ ಮೂಲಕ ಅದು ಸಂಗ್ರಹ ಒಂದು ದಾಖಲೀಕರಣ. ನಾವೇನು ಹೇಳ್ತೀವಲ್ಲ, ನಮ್ಮ ಈ ಸಿಬ್ಲು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿತ್ತು, ನಾನು ತುಂಬ ಸಲ ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ದೆ. ನಮ್ಮ ಕುಂದಾಪುರ ಕನ್ನಡದ ಬಗ್ಗೆ ಬೇರೆ ಬೇರೆ ವಿಚಾರಗಳು, ಆಚಾರಗಳು, ಪದ್ಧತಿಗಳು,
ಹಳೆ ಸಂಪ್ರದಾಯಗಳು ಪುಸ್ತಕಗಳು ದಾಖಲೀಕರಣ ಮಾಡಬೇಕಾದ ವಿಚಾರಗಳು ಇವೆಲ್ಲ ಒಂದು ಒಟ್ಟಿಗೆ ಇರಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ಕೊಂಡೆ ಈ ಒಂದು ಕಾರ್ಯಕ್ರಮ ಆರಂಭಿಸಿದ್ದು ಸೊ ಅದೇ ನಾವು ಈಗ ಅದರ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡ್ತಾ ಹೋದ್ರೆ ಅದನ್ನು ನಾವು ಯೋಚನೆ ಮಾಡ್ಕೊಂಡು ಇಟ್ಕೊಳ್ತಾ ಹೋದ್ರೆ ಅದು ಸಾಧ್ಯ ಇದೆ ಈ ಬಗ್ಗೆ ನಾನು ತುಂಬಾ ಹಿಂದೊಮ್ಮೆ ನಾನು ಹೇಳಿದೆ ಈ ಕುಂದಾಪುರ ಕನ್ನಡದ ಬಗ್ಗೆ ತುಂಬಾ ನಿಘಂಟು ಏನಂತ ಹೇಳ್ತೀವಲ್ಲ ಬೇರೆ ಬೇರೆ ಅರ್ಥ ಶಬ್ದಕೋಶ ಅಂತ ಹೇಳ್ತಲ್ಲ ನಿಘಂಟು ಬಂದಿತ್ತು ಬಂದಿತ್ತು ಒಂದು ಮೂರು ಎರಡು ಮೂರು ನಾನು ಹೇಳಿದಂಗೆ ಒಂದು ಮೂರು ಪುಸ್ತಕ ಬಂದಿತ್ತು ಬಂಧನ ಕಾಣದ ಶಬ್ದ ಸಂಪತ್ತು ಒಂದು ಉರಾಳ್ ಅಂತ ಹೇಳಿದ್ರು ಒಬ್ಬರು ಮಾಡಿ ಸುಮಾರು ವರ್ಷಗಳ ಹಿಂದೆ ಇದು ಆಮೇಲೆ ವಿಶ್ವಂಬರ ಉಪಾಧ್ಯಾಯರು ಅಂತ ಹೇಳಿ ಒಂದು ಪುಸ್ತಕ ಮಾಡಿರು ಆಮೇಲೆ ಇವು ಕನ್ನಡಾಡಿ ವಾದಿರಾಜ ಭಟ್ರು ಅಂತೇಳಿ ಒಂದು ಪುಸ್ತಕ ಮಾಡಿರು ಇತ್ತೀಚೆಗೆ ನಮಗೆ ಕೊಡುವಂಥದ್ದು ಒಬ್ಬರು ನಿಮ್ಗೆ ಗೊತ್ತಿದೆ ಸುಮಾರು 20 ವರ್ಷಗಳ ಅಧ್ಯಯನ ಮಾಡಿ ಪಂಜು ಗಂಗೊಳ್ಳಿ ಎಂಬುವರು ಬೊಂಬೈಲಿದ್ದವರು ಅವರು ಇಲ್ಲಿ ಬಂದು ಸುಮಾರು ಅಧ್ಯಯನ ಮಾಡಿಕೊಂಡು ಒಂದು ಪುಸ್ತಕವನ್ನು ಬರೆದಿರು ಅದು ಇದೇ ವರ್ಷ ಬಿಡುಗಡೆ ಆಗ್ತಾ ಇತ್ತು ಅವರೊಂದು ಸಣ್ಣ ಒಂದು ನಾನು ಹೀಗೆ ಕೇಳ್ಕೊಂಡೆ ಅದ್ರ ಬಗ್ಗೆ ಅದರಲ್ಲಿ ಏನೆಲ್ಲ ಇತ್ತು ಅಂತ ಕೇಳ್ಕೊಂಡಾಗ ಒಂದು ಸಂದೇಶ ಕಳಿಸ್ಕೊಟ್ಟಿರು ಅವರು ವಿನಂತಿ ಮಾಡ್ಕೊಂಡಿರೆ ಅವರ ಪರಿಶ್ರಮದ ಬಗ್ಗೆ ಆ ಭಾಷೆ ಬಗ್ಗೆ ಎಲ್ಲ ಅವ್ರು ಹೇಳ್ಕೊಂಡಿರೆ ಮತ್ತು ಪುಸ್ತಕ ತಕಣಿ ಅಂತೇಳಿದರೆ ಕುಂದಾಪುರ ಯಾರೆಲ್ಲ ನಾವು ಅಭಿಮಾನ ಹೇಳ್ಕೊಂತ ನಾವು ಕುಂದಾಪುರ ಅಂತ ಹೇಳಿದ್ರೆ ಅವರೆಲ್ಲ ಒಂದು ಪುಸ್ತಕ ತಕಣಕ ಅಂತೇಳಿ ಅವರು ಹೇಳ್ಕೊಂಡಿರಿ ನಮ್ಮ ಮೂಲಕ ಅವ್ರು ಕೇಳ್ಕೊಂಡಿರ ನಾವು ಕುಂದಾಪುರ ಹೆಮ್ಮೆ ನಮಗಿತ್ತು ಹಾಗಾಗಿ ನಾವೆಲ್ಲರೂ ಒಂದು ಪುಸ್ತಕ ತಕೊಂಡ್ರೆ ಅದ್ರ ಮೂಲಕ ನಮಗೇನಾದರೂ ಕಲುಕೆ ಮಾಹಿತಿ ಕಂಡು ಸಿಕ್ಕುತ್ತೆ ನಾವೆಲ್ಲರೂ ಕೂಡ ಈ ಪಂಜು ಗಂಗೊಳ್ಳಿಯವರ ಈ ಒಂದು ದೊಡ್ಡ ಸಾಧನೆಯನ್ನು ನಾವು ಹೊಗಳಿಕೆ ಎಲ್ಲರೂ ಒಂದು ಪುಸ್ತಕ ತಕೊಂಬ ಆ ಮೂಲಕ ನಾವು ಭಾಷೆಯನ್ನು ತಿಳ್ಕೊಳ್ಳೋಕ್ಕೆ ಸಹಾಯ ಆಯ್ತು ಅಂತ ಹೇಳ್ತಾ ಅವರು ಏನು ಹೇಳ್ತಾರೆ ಒಂದು ಎರಡು ನಿಮಿಷ ನಮ್ಮೊಟ್ಟಿಗೆ ಮಾತಾಡಿರು ಭಾಳ ದೂರದ ಮುಂಬೈಯಿಂದ ಅದನ್ನು ಈಗ ಅವ್ರ ಮಾತನ್ನು ಕೇಂಬ ಕಾಂಬ ನಮಸ್ಕಾರ ನಮಸ್ಕಾರ ನಮ್ಮ ಭಾಷೆ ನಮ್ಮ ಬದುಕು ನಾವು ಎಷ್ಟೇ ಭಾಷೆ ಕಲೀಲಿ ಎಷ್ಟೇ ಕೋಶ ಓದಲಿ ಎಷ್ಟೇ ದೇಶ ಸುತ್ತಲಿ ಆದರೆ ನಮ್ಮ ಬದುಕಿನಾಗೆ ನಮ್ಮ ಭಾಷೆಗಿರುವ ಜಾಗವೇ ಬೇರೆ ಕಳೆದ 30 ವರ್ಷದಿಂದ ಮುಂಬೈಲಿಪ್ಪು ನನಗೆ ಈ ಮಾತಿನ ಅರ್ಥ ಲಾಯಕತ್ತು ನೀವು ವಿಶ್ವದ ಯಾವುದೇ ಭಾಷೆನ ತೆಗೆದು ನೋಡಿ ಅದರಲ್ಲಿ ಸಾವಿರಾರಲ್ಲ ಲಕ್ಷಾಂತರ ಶಬ್ದಗಳಿರ್ತವೆ ಆದರೆ ಜನಸಾಮಾನ್ಯರ ದಿನನಿತ್ಯದ ಬದುಕಿನಲ್ಲಿ ಬಳಕೆ ಆಗೋದು ಕೆಲವೇ ಕೆಲವು 100 ಶಬ್ದಗಳು ಮಾತ್ರ ಹಾಗಾದರೆ ಉಳಿದ ಶಬ್ದಗಳೆಲ್ಲ ಏನಾಗ್ತವೆ ಉಳಿದ ಶಬ್ದಗಳು ಆಯಾ ಭಾಷೆಯಲ್ಲಿರುವ ನಿಘಂಟಿನೊಳಗಡೆ ಜೀವ ಹಿಡಿದುಕೊಂಡಿರ್ತವೆ ಆದರೆ ಈ ರೀತಿ ನಿಘಂಟು ಇಲ್ಲದೇ ಇರುವ ಭಾಷೆಯಲ್ಲಿ ಹೀಗೆ ಬಳಕೆ ಕಳೆದುಕೊಂಡ ಶಬ್ದಗಳ ಗತಿ ಏನಾಗುತ್ತೆ ಅವೆಲ್ಲವೂ ಸತ್ತು ಹೋಗ್ತವೆ ಕಳೆದ 20 ವರ್ಷದಿಂದ ನಾನು ನನ್ನ ಕೆಲವು ಸ್ನೇಹಿತರನ್ನ ಜೊತೆಯಲ್ಲಿಟ್ಕೊಂಡು ಕುಂದಾಪುರ ಕನ್ನಡ ನಿಘಂಟು ರಚನೆ ಮಾಡೋಕೆ ಇದೇ ಮುಖ್ಯ ಕಾರಣ ಈ ನಿಘಂಟಿನಲ್ಲಿ ಕುಂದಾಪುರ ಕನ್ನಡದ 10,000 ಮಿಕ್ಕಿ ಶಬ್ದ ಹಾಗೂ 1,700 ನುಡಿಗಟ್ಟುಗಳು ಇವೆ ಇದೇ ಬರುವ ಜನವರಿ 26 ಹೊತ್ತಿಗೆ ಇದು ಬಿಡುಗಡೆ ಆಗಲಿದೆ ನಮ್ಮೆಲ್ಲರ ಆಸೆ ಏನಂತ ಹೇಳಿದ್ರೆ ಈ ಕುಂದಾಪುರ ಕನ್ನಡ ನಿಘಂಟು ಪ್ರತಿಯೊಬ್ಬ ಕುಂದಾಪುರ ಕನ್ನಡಿಗನ ಮನೆಯಲ್ಲಿ ಇರಬೇಕೆಂಬುದೇ ನಮ್ಮ ಆಸೆ ಆ ರೀತಿ ಆದಾಗ ಮಾತ್ರವೇ ನಮ್ಮ ಈ ಕೆಲಸ ಒಂದು ಸಾರ್ಥಕ್ಯ ಪಡೆಯುತ್ತದೆ ಕುಂದಾಪುರದವರೇ ಆದ ಬುಕ್ ಬ್ರಹ್ಮ ಪುಸ್ತಕ ಅಂಗಡಿಯ ಮಾಲೀಕರು ಈ 600 ರೂಪಾಯಿ ಬೆಲೆಯ ನಿಘಂಟನ್ನು ಬಿಡುಗಡೆ ಪೂರ್ವ ರಿಯಾಯಿತಿ ದರವಾಗಿ 400 ರೂಪಾಯಿಯಲ್ಲಿ ಮಾರಲು ಶುರು ಮಾಡಿದ್ದಾರೆ ನನ್ನ ವಿನಂತಿ ನಿಮ್ಮಲ್ಲಿ ಏನಂದೆ ಅಂದರೆ ಎಲ್ಲ ಕುಂದಾಪುರ ಕನ್ನಡಿಗರು ಈ ನಿಘಂಟನ್ನು ಖರೀದಿ ಮಾಡಿ ತಮ್ಮ ಮನೆಯಲ್ಲಿಟ್ಟುಕೊಂಡು ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲ ಸೂಚಿಸಬೇಕಾಗಿ ನನ್ನ ವಿನಂತಿ ನಮಸ್ಕಾರ ಎಲ್ರಿಗೂ ಹೇಳುಕೆ ನೆನ್ಪಿತ್ತು ರಾಶಿ ಹುಟ್ಟಿ ಬೆಳೆ